ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಮಾಲೀಕನ ಹೊಲದಲ್ಲಿ ವರ್ಷವಿಡೀ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಕೊನೆಯ ಗಳಿಗೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿ ಹೋಳಿಗೆ ಊಟ ಮಾಡಿಸುವ ಮೂಲಕ ಮುಖದಲ್ಲಿ ಸಂತಸ ಮೂಡಿಸಿದ್ದಾರೆ ಹೊಲದ ಮಾಲೀಕರು. ಹೌದು, ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದಲ್ಲಿ ಇಂಥ ಒಂದು ಅಪರೂಪದ ಆಚರಣೆಯೊಂದು ನಡೆಯುತ್ತಿದೆ. ಗ್ರಾಮದಲ್ಲಿನ ಹೊಲಗಳಲ್ಲಿ ಮಾಲೀಕರು ತಮ್ಮ ಹೊಲದಲ್ಲಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರನ್ನು ವಿವಿಧ ಊರುಗಳಿಂದ ಕರೆತಂದಿರುತ್ತಾರೆ. ವರ್ಷವಿಡೀ ಈ ಕೂಲಿ ಕಾರ್ಮಿಕರು ಕಷ್ಟಪಟ್ಟು ಬೆಳೆ ಬರುವವರೆಗೂ ದುಡಿಯುತ್ತಾರೆ. ಬೆಳೆ ಕೈಗೆ ಬಂದ ನಂತರ ಕೊನೆಯಲ್ಲಿ ಮಾಲೀಕನು ಬೆಳೆಯ ಲಾಭ ನಷ್ಟ ಲೆಕ್ಕಿಸದೆ ಕೆಲಸ ಮಾಡಿದಂತಹ ಕೂಲಿ ಕಾರ್ಮಿಕರಿಗೆ ಹೋಳಿಗೆಯ ಊಟ ಬಡಿಸುವ ಮೂಲಕ ಹಬ್ಬದ ವಾತಾವರಣದೊಂದಿಗೆ ಅವರಿಗೆ ಬೀಳ್ಕೊಡುವ ಒಂದು ವಿಶಿಷ್ಟ ಪದ್ಧತಿಯನ್ನು ಆಚರಿಸುತ್ತಿದ್ದಾರೆ. ಈ ಬಾರಿ ಟೊಮೊಟೊ ಬೆಲೆ ಪಾತಾಳಕ್ಕೆ ಕುಸಿದಿದ್ದರೂ ಆ ನಷ್ಟದ ನೋವನ್ನು ಕೂಲಿ ಕಾರ್ಮಿಕರಿಗೆ ತೋರಿಸದೆ ಹಬ್ಬದ ಊಟ ಮಾಡಿಸುವ ಮೂಲಕ ತಮ್ಮ ನೋವನ್ನು ಮರೆತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಮಾಲೀಕನ ಹೊಲದಲ್ಲಿ ವರ್ಷವಿಡೀ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಕೊನೆಯ ಗಳಿಗೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿ ಹೋಳಿಗೆ ಊಟ ಮಾಡಿಸುವ ಮೂಲಕ ಮುಖದಲ್ಲಿ ಸಂತಸ ಮೂಡಿಸಿದ್ದಾರೆ ಹೊಲದ ಮಾಲೀಕರು. ಹೌದು, ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದಲ್ಲಿ ಇಂಥ ಒಂದು ಅಪರೂಪದ ಆಚರಣೆಯೊಂದು ನಡೆಯುತ್ತಿದೆ. ಗ್ರಾಮದಲ್ಲಿನ ಹೊಲಗಳಲ್ಲಿ ಮಾಲೀಕರು ತಮ್ಮ ಹೊಲದಲ್ಲಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರನ್ನು ವಿವಿಧ ಊರುಗಳಿಂದ ಕರೆತಂದಿರುತ್ತಾರೆ. ವರ್ಷವಿಡೀ ಈ ಕೂಲಿ ಕಾರ್ಮಿಕರು ಕಷ್ಟಪಟ್ಟು ಬೆಳೆ ಬರುವವರೆಗೂ ದುಡಿಯುತ್ತಾರೆ. ಬೆಳೆ ಕೈಗೆ ಬಂದ ನಂತರ ಕೊನೆಯಲ್ಲಿ ಮಾಲೀಕನು ಬೆಳೆಯ ಲಾಭ ನಷ್ಟ ಲೆಕ್ಕಿಸದೆ ಕೆಲಸ ಮಾಡಿದಂತಹ ಕೂಲಿ ಕಾರ್ಮಿಕರಿಗೆ ಹೋಳಿಗೆಯ ಊಟ ಬಡಿಸುವ ಮೂಲಕ ಹಬ್ಬದ ವಾತಾವರಣದೊಂದಿಗೆ ಅವರಿಗೆ ಬೀಳ್ಕೊಡುವ ಒಂದು ವಿಶಿಷ್ಟ ಪದ್ಧತಿಯನ್ನು ಆಚರಿಸುತ್ತಿದ್ದಾರೆ. ಈ ಬಾರಿ ಟೊಮೊಟೊ ಬೆಲೆ ಪಾತಾಳಕ್ಕೆ ಕುಸಿದಿದ್ದರೂ ಆ ನಷ್ಟದ ನೋವನ್ನು ಕೂಲಿ ಕಾರ್ಮಿಕರಿಗೆ ತೋರಿಸದೆ ಹಬ್ಬದ ಊಟ ಮಾಡಿಸುವ ಮೂಲಕ ತಮ್ಮ ನೋವನ್ನು ಮರೆತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಮಾಲೀಕನ ಹೊಲದಲ್ಲಿ ವರ್ಷವಿಡೀ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಕೊನೆಯ ಗಳಿಗೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿ ಹೋಳಿಗೆ ಊಟ ಮಾಡಿಸುವ ಮೂಲಕ ಮುಖದಲ್ಲಿ ಸಂತಸ ಮೂಡಿಸಿದ್ದಾರೆ ಹೊಲದ ಮಾಲೀಕರು. ಹೌದು, ರಾಯಚೂರು ತಾಲೂಕಿನ ಕಡಗಂದೊಡ್ಡಿ ಗ್ರಾಮದಲ್ಲಿ ಇಂಥ ಒಂದು ಅಪರೂಪದ ಆಚರಣೆಯೊಂದು ನಡೆಯುತ್ತಿದೆ. ಗ್ರಾಮದಲ್ಲಿನ ಹೊಲಗಳಲ್ಲಿ ಮಾಲೀಕರು ತಮ್ಮ ಹೊಲದಲ್ಲಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರನ್ನು ವಿವಿಧ ಊರುಗಳಿಂದ ಕರೆತಂದಿರುತ್ತಾರೆ. ವರ್ಷವಿಡೀ ಈ ಕೂಲಿ ಕಾರ್ಮಿಕರು ಕಷ್ಟಪಟ್ಟು ಬೆಳೆ ಬರುವವರೆಗೂ ದುಡಿಯುತ್ತಾರೆ. ಬೆಳೆ ಕೈಗೆ ಬಂದ ನಂತರ ಕೊನೆಯಲ್ಲಿ ಮಾಲೀಕನು ಬೆಳೆಯ ಲಾಭ ನಷ್ಟ ಲೆಕ್ಕಿಸದೆ ಕೆಲಸ ಮಾಡಿದಂತಹ ಕೂಲಿ ಕಾರ್ಮಿಕರಿಗೆ ಹೋಳಿಗೆಯ ಊಟ ಬಡಿಸುವ ಮೂಲಕ ಹಬ್ಬದ ವಾತಾವರಣದೊಂದಿಗೆ ಅವರಿಗೆ ಬೀಳ್ಕೊಡುವ ಒಂದು ವಿಶಿಷ್ಟ ಪದ್ಧತಿಯನ್ನು ಆಚರಿಸುತ್ತಿದ್ದಾರೆ. ಈ ಬಾರಿ ಟೊಮೊಟೊ ಬೆಲೆ ಪಾತಾಳಕ್ಕೆ ಕುಸಿದಿದ್ದರೂ ಆ ನಷ್ಟದ ನೋವನ್ನು ಕೂಲಿ ಕಾರ್ಮಿಕರಿಗೆ ತೋರಿಸದೆ ಹಬ್ಬದ ಊಟ ಮಾಡಿಸುವ ಮೂಲಕ ತಮ್ಮ ನೋವನ್ನು ಮರೆತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.